ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಯೂಟ್ಯೂಬ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ April 16, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಏರ್ಪಡಿಸಿದ ಅನ್ಯ ಗ್ರಹಗಳಿಗೆ ಮಾನವ ಸಹಿತ ನೌಕೆ ಕಳುಹಿಸುವ ವಾಹನ ನಿರ್ಮಾಣದ ಸ್ಪರ್ಧೆಯಲ್ಲಿ ಭಾರತ ಎಷ್ಟು ತಂಡಗಳ ಪ್ರಶಸ್ತಿ ಗೆದ್ದಿದೆ? ಇದಕ್ಕೆ ಉತ್ತರ, 3 ತಂಡಗಳು. ಅನ್ಯ ಗ್ರಹಗಳಿಗೆ ಮಾನವ ಸಹಿತ ನೌಕೆ ಕಳುಹಿಸುವ ವಾಹನ ನಿರ್ಮಾಣದ ಸ್ಪರ್ಧೆಯಲ್ಲಿ ಭಾರತದ 3 ತಂಡಗಳು ಪ್ರಶಸ್ತಿ ಗೆದ್ದಿವೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ KIET ಸಮೂಹ ಸಂಸ್ಥೆಗಳ ತಂಡ, ಮುಂಬೈನ ಸ್ಕೂಲ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಮುಖೇಶ್ ಪಟೇಲ್ ಅವರು ಹಾಗೂ ಪಂಜಾಬ್ನ ಫಗ್ವಾರ್ದ ಲವ್ಲಿ ಪ್ರೊಫೆಷನಲ್ ವಿಶ್ವವಿದ್ಯಾಲಯದ ತಂಡವು ಪ್ರಶಸ್ತಿ ಗಳಿಸಿವೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ಏರ್ಪಡಿಸಿದ ಸ್ಪರ್ಧೆಯಲ್ಲಿ AIA ನೀಲ್ ಆರ್ಮ್‌ಸ್ಟ್ರಾಂಗ್ ಉತ್ತಮ ವಿನ್ಯಾಸ ಪ್ರಶಸ್ತಿಯನ್ನು ಭಾರತದ ಯಾವ ತಂಡವು ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ, ಉತ್ತರ ಪ್ರದೇಶದ ಗಾಜಿಯಾಬಾದ್ನ KIET ಸಮೂಹ ಸಂಸ್ಥೆಗಳ ತಂಡ. ಅನ್ಯ ಗ್ರಹಗಳಿಗೆ ಮಾನವ ಸಹಿತ ನೌಕೆ ಕಳುಹಿಸುವ ವಾಹನ ನಿರ್ಮಾಣದ ಸ್ಪರ್ಧೆಯಲ್ಲಿ ಭಾರತದ 3 ತಂಡಗಳು ಪ್ರಶಸ್ತಿ ಗೆದ್ದಿವೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ KIET ಸಮೂಹ ಸಂಸ್ಥೆಗಳ ತಂಡವು AIA ನೀಲ್ ಆರ್ಮ್‌ಸ್ಟ್ರಾಂಗ್ ಉತ್ತಮ ವಿನ್ಯಾಸ ಪ್ರಶಸ್ತಿ ಪಡೆದಿದೆ. ಕಾರ್ಯಕ್ಷಮತೆಯ ಸಂದರ್ಭ ಎದುರಾಗುವ ಸವಾಲುಗಳನ್ನು ನಿವಾರಿಸುವಲ್ಲಿ ಈ ವಿನ್ಯಾಸ ಪೂರಕವಾಗಿದೆ ಎಂದು ನಾಸಾ ಹೇಳಿದೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರವು ವಿಶ್ವದ ಮೊದಲ ಸಶಸ್ತ್ರ ಡ್ರೋನ್ ಹಡಗನ್ನು ನಿರ್ಮಿಸಿ ಯಶಸ್ವಿಯಾಗಿ ಪರೀಕ್ಷೆ ಪೂರೈಸಿದೆ? ಇದಕ್ಕೆ ಸರಿಯಾದ ಉತ್ತರ, ಚೀನಾ. ಚೀನಾ ವಿಶ್ವದ ಮೊದಲ ಸಶಸ್ತ್ರ ಡ್ರೋನ್ ಹಡಗನ್ನು ನಿರ್ಮಿಸಿ ಯಶಸ್ವಿಯಾಗಿ ಪರೀಕ್ಷೆ ಪೂರೈಸಿದೆ ಎಂದು ಗ್ಲೋಬಲ್ ಟೈಮ್ಸ್ ವರದಿ ಮಾಡಿದೆ. ಈ ಡ್ರೋನ್ ಹಡಗು ಭೂಮಿ ಹಾಗೂ ವಾಯುಮಾರ್ಗದ ದಾಳಿಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಚೀನಾದ ಸೇನಾ ತಜ್ಞರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಚೀನಾ ಹಡಗು ನಿರ್ಮಾಣ ಉದ್ದಿಮೆ ನಿಗಮದ ಅಡಿಯಲ್ಲಿ ವುಚಂಗ್ ಹಡಗು ನಿರ್ಮಾಣ ಉದ್ದಿಮೆ ಸಮೂಹ ಈ ಡ್ರೋನ್ ಹಡಗು ತಯಾರಿಸಿದ್ದು, ಇದಕ್ಕೆ ಮರೈನ್ ಲಿಜರ್ಡ್ ಎಂದು ಹೆಸರಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, 2019 ನಡೆಯಲಿರುವ 29ನೇ ಅಬುಧಾಬಿ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಭಾಗವಹಿಸಲಿರುವ ಗೌರವ ಅತಿಥಿ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ, ಭಾರತ. 2019 April 24-30 ನಡೆಯಲಿರುವ 29ನೇ ಅಬುಧಾಬಿ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಭಾಗವಹಿಸಲಿರುವ ಗೌರವ ಅತಿಥಿ ರಾಷ್ಟ್ರ ಭಾರತವಾಗಿದೆ. ಈ ಪುಸ್ತಕ ಮೇಳದಲ್ಲಿ 50 ರಾಷ್ಟ್ರಗಳ 1000ಕ್ಕೂ ಅಧಿಕ ಪ್ರಕಾಶಕರು ಪಾಲ್ಗೊಳ್ಳಲಿದ್ದಾರೆ. ಐದನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾಗಿರುವ ATP ವಿಶ್ವ ಕ್ರಮಾಂಕ ಪಟ್ಟಿ ಭಾರತದ ಯಾವ ಟೆನಿಸ್ ಆಟಗಾರ 80ನೇ ಸ್ಥಾನವನ್ನು ಪಡೆಯುವ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ, ಪ್ರಜ್ನೇಶ್ ಗುಣೇಶ್ವರನ್. ಭಾರತದ ಟೆನಿಸ್ ಆಟಗಾರ ಪ್ರಜ್ನೇಶ್ ಗುಣೇಶ್ವರನ್ April 15 ಸೋಮವಾರ ಬಿಡುಗಡೆಯಾಗಿರುವ ATP ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ 80ನೇ ಸ್ಥಾನಕ್ಕೇರಿದ್ದಾರೆ. ಇದು ಪ್ರಜ್ನೇಶ್ ಅವರ ವೈಯಕ್ತಿಕ ಶ್ರೇಷ್ಠ ಸಾಧನೆಯಾಗಿದೆ. ಚೆನ್ನೈನ 29 ವರ್ಷದ ಆಟಗಾರ ಈ ವರ್ಷದ ಫೆಬ್ರವರಿಯಲ್ಲಿ ಅಗ್ರ 100ರೊಳಗೆ ಸ್ಥಾನ ಗಳಿಸುವ ಸಾಧನೆ ಮಾಡಿದ್ದರು. ಪ್ರಜ್ನೇಶ್ ಅವರು ಈ ಮೊದಲು 82ನೇ ಸ್ಥಾನದಲ್ಲಿದ್ದರು. ಇಂಡಿಯಾದ ವೆಲ್ಸ್ ಟೂರ್ನಿಯಲ್ಲಿ 3ನೇ ಸುತ್ತು ಪ್ರವೇಶಿಸಿದ್ದ ಅವರು 2 ಸ್ಥಾನ ಬಡ್ತಿ ಹೊಂದಿದ್ದಾರೆ. ಕೊನೆಯ ಪ್ರಶ್ನೆ, ಲಂಡನ್ ನಗರದ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ದ ಸಿಟಿ ಆಫ್ ಲಂಡನ್ ಎಂಬ ಗೌರವವನ್ನು ಭಾರತದ ಯಾವ ವ್ಯಕ್ತಿಗೆ ನೀಡಿ ಗೌರವಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ, RSG ವೈದ್ಯನ್. ಜನರಲ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ CMD ಹುದ್ದೆಯಲ್ಲಿರುವ RSG ವೈದ್ಯನ್ ಅವರು ಭಾರತ ಮತ್ತು UK ನಡುವಿನ ವಿಮಾ ಸಂಬಂಧಗಳನ್ನು ಉತ್ತೇಜಿಸಲು ಮಾಡಿದ ಕೆಲಸವನ್ನು ಗುರುತಿಸಿ ಲಂಡನ್ ನಗರದ ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಆಫ್ ದ ಸಿಟಿ ಆಫ್ ಲಂಡನ್ ಎಂಬ ಗೌರವವನ್ನು ನೀಡಲಾಗಿದೆ. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ